ಎಲ್ಲರಿಗೂ ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಇತ್ತೀಚೆಗೆ ರಾಣು ಮಂಡಲ್ ಅವರ ಹೆಸರು ಎಲ್ಲರ ಬಾಯಲ್ಲೂ ಕೇಳಿ ಬರ್ತಾ ಇದೆ. ತುಂಬಾ ಚೆನ್ನಾಗಿ ಹಾಡೇಳ್ತಾರೆ, ಎಷ್ಟು ಚೆನ್ನಾಗಿದೆ ಅವ್ರ ವಾಯ್ಸ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅವ್ರು ಫಸ್ಟ್ ಇದ್ದಿದ್ದು ಪಾಪ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಭಿಕ್ಷೆ ಬಿಡ್ತಾ ಹಾಡೇಳ್ತಾ ಇದ್ರು. ಈಗಿರುವಾಗ ಒಂದಿವಸ ಅತೀಂದ್ರ ಚಕ್ರವರ್ತಿ ಅಂತ ಒಬ್ರು ಇಂಜಿನಿಯರು ಅವ್ರ ಹಾಡು ಕೇಳಿಬಿಟ್ಟು ಅದನ್ನ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದು ಎಷ್ಟು ವೈರಲ್ ಆಗತ್ತೆ ಅಂದ್ರೆ ಆ ಹಾಡು ಲಕ್ಷಾಂತರ ಕೋಟ್ಯಾಂತರ ಜನ ಒಂದೇ ರಾತ್ರಿ ನೋಡ್ಬಿಡ್ತಾರೆ. ಜುಲೈ 21 ರಾಣು ಮಂಡಲ್ ಅವ್ರ ಜೀವನದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತ ದಿನ ಆಗುತ್ತೆ. ಅದು ಹೇಗಂದ್ರೆ ಬಾಲಿವುಡ್ ನ ದಿಗ್ಗಜ ಹಾಡುಗಾರ ಹಿಮೇಶ್ ರಶ್ಮಿಯವರು ಈ ವಿಡಿಯೋ ನೋಡ್ತಾರೆ. ಅವ್ರ ಗೆಟಪ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಹಿಂದಿ ಗಾಯನ ಲೋಕಕ್ಕೆ ಅವರನ್ನ ಪರಿಚಯ ಮಾಡಿಕೊಡ್ತಾರೆ. ರಾಣು ಮಂಡಲ್ ಅವರು ವೆಸ್ಟ್ ಬಂಗಾಲ್ನ ನದಿಯಾ ಜಿಲ್ಲೆಯ ಕೃಷ್ಣಾನಗರದವರು. ಇವರು ಬಾಬು ಮಂಡಲ್ ಇವರನ್ನ ಮದುವೆ ಆಗ್ತಾರೆ. ಆಮೇಲೆ ಮುಂಬೈಗೆ ಬರ್ತಾರೆ. ಅಲ್ಲಿ ಅವರು ಮುಂಬೈ ಕ್ಲಬ್ಗಳಲ್ಲಿ ರಾಣು ಬಾಬಿ ಅನ್ನುವ ನಿಕ್ನೇಮಲ್ಲಿ ಹಾಡೇಳ್ತಾ ಇರ್ತಾರೆ. ತದನಂತರ ಅವರು ಬಾಬು ಮಂಡಲ್ ಅವರು ತೀರ್ಕೊಳ್ತಾರೆ. ಆಮೇಲೆ ರಾಣು ಅವರು ವಾಪಸ್ ವೆಸ್ಟ್ ಬೆಂಗಾಲಿಗೆ ಬರ್ತಾರೆ. ಕಾರಣಾಂತರಗಳಿಂದ ರಾಣಾಘಾಟ್ ರೈಲ್ವೆ ಸ್ಟೇಷನಲ್ಲಿ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದ್ಬಿಡುತ್ತೆ ಅವರಿಗೆ. ಹೀಗೆ ಭಿಕ್ಷೆ ಬೇಡ್ತಾ ಹಾಡೇಳ್ತಾ ಭಿಕ್ಷೆ ಬೇಡ್ತಾ ಇರ್ತಾರೆ. ಒಂದಿವಸ ಅತೀಂದ್ರ ಚಕ್ರವರ್ತಿ ಕಣ್ಣಿಗೆ ಬೀಳ್ತಾರೆ. ಮುಂದೆಲ್ಲ ನಡೆದಿದ್ದು ಇತಿಹಾಸ. ಹಿಮೇಶ್ ರಶ್ಮಿಯವರು ತೇರಿ ಮೇರಿ ಕಹಾನಿ ಫಿಲ್ಮಿಗೆ ಇವ್ರ ಹತ್ರ ಹಾಡೇಳಿಸ್ತಾರೆ. ಅದೆಷ್ಟು ಫೇಮಸ್ ಆಗತ್ತೆ ಅಂದರೆ ತುಂಬಾ ಫೇಮಸ್ ಆಗತ್ತೆ. ಬಾಲಿವುಡ್ನ ದಿಗ್ಗಜ ಆಕ್ಟರ್ ಸಲ್ಮಾನ್ ಖಾನ್ ಅವರು 55 ಲಕ್ಷದ ಮನೆ ಕೊಡ್ತಾರೆ ಅಂತ ಸುದ್ದಿ ಬೇರೆ ಇದೆ. ಈ ಹಾಡಿಗೆ 6-7 ಲಕ್ಷ ಸಂಭಾವನೆ ಸಿಕ್ಕಿದೆ ಅಂತ ಮಾಹಿತಿ ಇದೆ. ಅದಲ್ಲದೆ ಬೇರೆ ಬೇರೆ ಫಿಲ್ಮ್ಗಳೆಲ್ಲ ಇವರಿಗೆ ಆಫರ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಪ್ರತಿಭೆ ಹಾಗೂ ಅದೃಷ್ಟ ಯಾರನ್ನಾದರೂ ಎಷ್ಟತ್ರಕ್ಕಾದರೂ ಕೊಂಡೊಯ್ಯಬಹುದು ಎನ್ನುವುದಕ್ಕೆ ರಾಣು ಮಂಡಲ್ ಅವರೇ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ. ಗುಡ್ ಲಕ್ ರಾಣು ಮಂಡಲ್.